ಕರುನಾಡಿನಲ್ಲಿ ಲೋಕಸಭೆ ಪ್ರಚಾರದ ಭರಾಟೆ ಜೋರಾಗಿರುವಂತಹದ್ದು, ಹೆಚ್ಚೆಚ್ಚು ಸೀಟನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಪಕ್ಷಗಳು ಕಸರತ್ತನ್ನ ಸಹ ನಡೆಸ್ತಾ ಇದೆ. ಬಿಜೆಪಿಯ ವಿರುದ್ಧ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟ್ವೀಟ್ ವಾರ್ ಅನ್ನ ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ಕೇಂದ್ರದ ಅನ್ಯಾಯ ಕೊನೆಗೊಳ್ಳುವಂತಹ ಸಮಯ ಬಂದಿದೆ ಅನ್ನುವಂತಹದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿರುವಂತಹದ್ದು. ಬಿಜೆಪಿ ತೆರಿಗೆ ಆದಾಯದಲ್ಲಿ ರಾಜ್ಯದ ಪಾಲನ್ನ ಕಸಿದುಕೊಂಡಿತ್ತು, ನಮ್ಮ ರಾಜ್ಯದ ಪಾಲನ್ನ ಕೇಂದ್ರ ಕಸಿದುಕೊಂಡಿತ್ತು ಅನ್ನುವಂಥದ್ರ ಕುರಿತಾಗಿ ಸಹ ಟ್ವೀಟ್ ಅನ್ನ ಮಾಡಿದ್ದಾರೆ. ಕರ್ನಾಟಕದ ಪ್ರಗತಿ ಮತ್ತು ಕಲ್ಯಾಣವನ್ನ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ಪ್ರಗತಿ ಮತ್ತು ಕಲ್ಯಾಣವನ್ನ ಕಸಿದುಕೊಂಡಿದೆ. ಆ ಮೂಲಕ ರಾಜ್ಯಕ್ಕೆ ಬಿಜೆಪಿಯಿಂದ ಘೋರ ಅನ್ಯಾಯವಾಗಿದೆ, ಈಗ ಈ ಅನ್ಯಾಯ ಕೊನೆಗೊಳ್ಳುವಂತಹ ಸಮಯ ಬಂದಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಅನ್ನ ಮಾಡೋದ್ರ ಮೂಲಕ ಬಿಜೆಪಿಗೆ ಟಕ್ಕರ್ ಅನ್ನ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನು ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಂದ್ರದ ನಾಯಕರ ವಿರುದ್ಧ ಹಾಗೆ ಕೇಂದ್ರದ ವಿರುದ್ಧ ಟ್ವೀಟ್ ವಾರ್ ಅನ್ನ ಸಹ ಮಾಡಿರುವಂತಹದ್ದು. ಪ್ರಮುಖವಾಗಿ ಟ್ಯಾಕ್ಸ್ ಪೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಕರ್ನಾಟಕದ ಪ್ರಗತಿ ಮತ್ತು ಕಲ್ಯಾಣವನ್ನು ಕೇಂದ್ರ ಕಸಿದುಕೊಂಡಿದೆ ನಮ್ಮ ರಾಜ್ಯದನ್ನ ಅಂತ ಹೇಳಿ ಸಹ ತಿಳಿಸಿರುವಂತಹದ್ದು. ಆ ಮೂಲಕ ರಾಜ್ಯಕ್ಕೆ ಬಿಜೆಪಿಯಿಂದ ಘೋರ ಅನ್ಯಾಯವಾಗಿದೆ, ಈಗ ಈ ಅನ್ಯಾಯ ಕೊನೆಗೊಳ್ಳುವಂತಹ ಸಮಯ ಬಂದಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಎಕ್ಸ್ ಖಾತೆಯ ಮೂಲಕ ಟ್ವೀಟನ್ನು ಮಾಡೋದ್ರ ಮೂಲಕ ಬಿಜೆಪಿಗೆ ಟಕ್ಕರನ್ನು ಕೊಟ್ಟಿದ್ದಾರೆ. ಕೈ ವಿರುದ್ಧ ಬಿಜೆಪಿ ಪಿಕ್ ಪಾಕೆಟ್ ಜಾಹೀರಾತನ್ನ ಬಿಡುಗಡೆ ಮಾಡಿರುವಂತಹದ್ದು. ಬಿಜೆಪಿಯ ಜಾಹೀರಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಕ್ಕರ್ ಅನ್ನ ಕೊಟ್ಟಿದ್ದಾರೆ, ಕೌಂಟರ್ ಅನ್ನ. ಬಿಜೆಪಿ ಮಾಡಿದಂತಹ ಪಿಕ್ ಪಾಕೆಟ್ ನಮ್ಮ ಮೇಲ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿಯ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನು ಸಹ ನಡೆಸಿದ್ದಾರೆ. ನಾವು ನೀಡಿದಂತಹ ಚೊಂಬನ್ನ ಕಂಡು ಅವ್ರಿಗೆ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಬಿಜೆಪಿಯ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸಿರುವಂತಹದ್ದು. ಇನ್ನು ಪ್ರಮುಖವಾಗಿ ಈಗ ಕೈ ವಿರುದ್ಧ ಬಿಜೆಪಿ ಪಿಕ್ ಪಾಕೆಟ್ ಜಾಹೀರಾತನ್ನು ಬಿಡುಗಡೆ ಮಾಡಿರುವಂತಹದ್ದು. ಮೊನ್ನೆಯಷ್ಟೇ ಕಾಂಗ್ರೆಸ್ ಪಡೆ ಚೊಂಬಿನ ಚಿತ್ರವನ್ನು ಹಾಕೋದ್ರ ಮೂಲಕ ಜಾಹೀರಾತನ್ನು ನೀಡಿತ್ತು. ಈ ಜಾಹೀರಾತಿಗೆ ಬಿಜೆಪಿಯು ಸಹ ಕಾಂಗ್ರೆಸ್ಗೆ ಟಕ್ಕರನ್ನು ಕೊಟ್ಟಿತ್ತು, ಪಿಕ್ ಪಾಕೆಟ್ ಸರ್ಕಾರ ಅಂತ ಹೇಳಿ. ಬಿಜೆಪಿಯ ಜಾಹೀರಾತಿಗೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರೊಟೆಸ್ಟ್ ಈಗಾಗಲೇ ನಮಗೆ ನ್ಯಾಯವನ್ನು ದೊರಸ್ಕೊಡ್ಲಿಕ್ಕೆ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಒಪ್ಕೊಂಡಿದ್ದಾರೆ, ನಮ್ಮ ನ್ಯಾಯ ಸಿಗ್ತದೆ. ಸೊ ಹೋರಾಟ ಪ್ರಾರಂಭ ಮಾಡಿದ್ವಿ, ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೀವಿ. ಇವತ್ತು ಸದ್ಯ ನಮ್ಮ ಪಿಕ್ ಪಾಕೆಟ್ ಮಾಡಿದೀವಿ ಅಂತ ಬೇರೆ ಅಡ್ವರ್ಟೈಸ್ಮೆಂಟ್ ಬಳಿ ಕೊಟ್ಟಿದ್ದಾರೆ. ಸದ್ಯ ಅವ್ರು ಮಾಡಿರೋ ಪಿಕ್ ಪಾಕೆಟ್ನ ನಮ್ಮ ಮೇಲೆ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಪಿಕ್ ಪಾಕೆಟ್, ಡೀಸೆಲ್ ಪಿಕ್ ಪಾಕೆಟ್, ಗ್ಯಾಸ್ ಪಿಕ್ ಪಾಕೆಟ್, ಎಲ್ಲ ಲಂಚ ಟಿವಿ 40% ಪಿಕ್ ಪಾಕೆಟ್ ಎಲ್ಲ ಏನೇನು ಬೇಕು ಎಲ್ಲ ಮಾಡಿ ಕೊನೆಗೆ ಪವರ್ ಬಿಲ್ಲು ನಮ್ಮ ಕಾಲದಲ್ಲಿ ನಾವು ಕಡಿಮೆ ಮಾಡಿದ್ದೀವಿ. ಎಲ್ಲ 100 ರೂಪಾಯಿ 1 ರೂಪಾಯಿ ಕಡಿಮೆ ಮಾಡಿದ್ದೀವಿ. ಪವರ್ ಬಿಲ್ನ 0 ಬಿಲ್ ಕೊಡ್ತಾ ಇದ್ದೀವಿ. ಸದ್ಯ ನಾಚಿಕೆ ಆಗ್ತದೆ ಅವ್ರ ಅಡ್ವರ್ಟೈಸ್ಮೆಂಟ್ಗೆ. ನಾವು ನಮ್ಮ ಚೊಂಬನ ಅವ್ರ ಕೇಳಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾರ. ನಾವು ಚೆಂಪ್ ಕೊಟ್ಬಿಟ್ರಲ್ಲ ಜನಕ್ಕೆ, ಅದು ಪ್ರಚಾರನ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಒಳ್ಳೇದಾಗ್ಲಿ ಅವ್ರಿಗೆ. ಕೇಂದ್ರದ ನಮ್ಮ ಪ್ರೊಟೆಸ್ಟ್